ಲೋ ಪ್ರೈಸ್ ಅಂತಂದರೆ ಸ್ಯಾಂಟ್ರೋಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ಸ್ಯಾಂಟ್ರೋ ಬಂದು 2007 ಮಾಡಲ್ ಇದೆ, 2,25,000 ಹೇಳ್ತಾರೆ ಸರ್. ಹೈ ಬಜೆಟ್ ಅಂತಂದರೆ ಹ್ಯಾರಿಯರ್ ಇದೆ ವೆಹಿಕಲ್ಲು, ಇದು ಟಾಟಾ ಕಂಪ್ನಿದು. ಇದು ಬಂದು ನಿಮಗೆ 17,25,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. 2019 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ನಮಸ್ಕಾರ ರಾಜ್ಕಾರ್ಸ್ ಮೈಸೂರಿಗೆ. ನಮ್ಮ ಶೋರೂಮ್ನಲ್ಲಿ 48 ಗಾಡಿ ಈಗ ಸ್ಟ್ಯಾಂಡ್ ಇದೆ. ಸೊ ಗೋಡನಲ್ಲಿ ಒಂದು 20 ಗಾಡಿ ಇದೆ. ಸೊ ನಮ್ಮಲ್ಲಿ ಕ್ವಾಲಿಟಿ ಪರ್ಪಸ್ ಮೇಂಟೈನ್ ಮಾಡ್ತಾಯಿದ್ದೀನಿ. ನಾವು ಆ್ಯಕ್ಸಿಡೆಂಟ್ ಗಾಡಿ, ಮೇಜರ್ ಆ್ಯಕ್ಸಿಡೆಂಟ್ ಆಗಿದ್ದರೆ, ಕಿಲೋಮೀಟರ್ ಟ್ಯಾಂಪರಿಂಗ್ ಆಗಿದ್ದರೆ, ಸರ್ವಿಸ್ ಹಿಸ್ಟ್ರಿ ಇಲ್ಲ ಶೋರೂಮಲ್ಲಿ, ಹೊರಗಡೆ ಮಾಡಿಸಿದರೆ ಅಂತ ನಾನು ಒಳಗೆ ತಗೊಳ್ಳಲ್ಲ. ಸೊ ನಿಮಗೆ ಕೊಡಿಸಲ್ಲ. ಸೊ ನಾನು ನಿಮಗೆ ಕೊಟ್ಟರೆ ಒಂದು ಒಳ್ಳೆ ಉತ್ತಮವಾದ ಕ್ವಾಲಿಟಿ ಕಾರನ್ನ ನಾನು ನಿಮಗೆ ಕೊಡೋದು ಬಯಸ್ತೀನಿ. ಹಾಗೆ ನಾನು ಮೈಸೂರಿನಲ್ಲಿ ಭಾಳ ಉತ್ತಮವಾಗಿ ಇಷ್ಟು ವರ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದು ಎಲ್ಲರಿಗೂ ಸಹ ನಾನು ಒಳ್ಳೆ ಕಾರ್ಗಳನ್ನ ಕೊಡ್ತಾ ಬಂದಿದ್ದೀನಿ. ಇನ್ನು ಮುಂದೆನೂ ಸಹ ನಾನು ಒಳ್ಳೆ ಕಾರ್ ಕೊಡೋದ್ರಲ್ಲಿ ನಾನು ನಿಮಗೆ ಆಭಾರಿಯಾಗಿರ್ತೇನೆ. ಸರ್, ನನ್ನಲ್ಲಿ 2 lakh 25 lakh 30 lakh 50 lakhs ಸೊ ವೆಹಿಕಲ್ ಇದೆ ಸರ್. ಮಾರುತಿ ಇದೆ, ಹೋಂಡಾ ಇದೆ, ಮಹೇಂದ್ರ ಇದೆ, ಟೊಯೋಟಾ ಇದೆ. ಸೊ ಹೋಂಡಾ ಇದೆ. ಸರ್, ನನ್ನಲ್ಲಿ ನನಗೆ ಹೇಳ್ದಂಗೆ ಒಂದು ಉತ್ತಮವಾದ ಕಾರ್ ಕೊಡ್ತೀನಿ ಸರ್. ನೀವು ತಗೊಂಡು ಸುಖ ಪಡಬೇಕು ಕಾರ್ನ. ಕಾರ್ ತಗೊಳ್ಳೋದೇನೆ ಸುಖ ಪಡೋದಕ್ಕೆ. ತಗೊಂಡು ಸುಖ ಪಡೋವಂಥ ನಿಟ್ಟಿನಲ್ಲಿ ನಾನು ಕಾರ್ ಕೊಡ್ತೀನಿ ಸರ್. ತಗೊಂಡು ಸುತ್ತಮುತ್ತ ರಿಪೇರಿ ಮಾಡ್ಕೊಂಡು ಗ್ಯಾರೇಜಲ್ಲಿ ನಿಂತ್ಕೊಂಡು ಆ ಕ್ವಾಲಿಟಿ ಕಾರ್ಸ್ ನನ್ನ ಹತ್ರ ಸಿಗೋಲ್ಲ. ವಿತೌಟ್ ಕ್ವಾಲಿಟಿ, ವಿತ್ ಕ್ವಾಲಿಟಿಯಲ್ಲಿ ನಾನು ಕಾರ್ ಕೊಡ್ತೀನಿ. ನೀವು ತಗೊಂಡು ಸಂಸಾರ ಸಮೇತ, ಕುಟುಂಬ ಸಮೇತ ಸುಖ ಪಡಬೇಕೇ ವಿನಃ ತಗೊಂಡು ಗ್ಯಾರೇಜಲ್ಲಿ ನಿಂತ್ಕೊಂಡು 10,000 20,000 50,000 ಖರ್ಚು ಮಾಡೋವಂಥ ಗಾಡಿ ನನ್ನ ಹತ್ರ ಸಿಗೋಲ್ಲ. ಸೊ ಕೊಟ್ಟರೆ ಒಂದು ಒಳ್ಳೆ ಕಾರ್ ಕೊಡ್ತೀನಿ, ಸುಖ ಪಡಿ, ಆನಂದ ಪಡಿ ಅಂತೇಳಿ ನಾನು ಬಯಸ್ತೀನಿ. ನಾನು ಇಷ್ಟು ಚೆಕ್ ಮಾಡ್ಕೊತೀನಿ ಒಂದು. ಆಮೇಲೆ ನಾನು ಮ್ಯಾನುವಲ್, ನಾನು ಇಲ್ಲಿ ವೆಹಿಕಲ್ ಬಂದಾಗ ನಾನು ಫುಲ್ ಚೆಕ್ ಮಾಡ್ತೀನಿ, ಮ್ಯಾನುವಲ್ ಚೆಕ್ ಮಾಡ್ತೀನಿ. ನನ್ನ ನನ್ನ ಸ್ಯಾಟಿಸ್ಫೈಡ್ಗೆ ಇಷ್ಟು ಇನ್ನೂ ಸಹ ಚೆಕ್ ಮಾಡ್ಕೊಂಡಿರ್ತೀವಿ ನಾವು ಇಲ್ಲಿ ಇಂಟರ್ನಲಲ್ಲಿ. ಆಮೇಲೆ ನಿಮ್ಗೆ ಸೊ ಕ್ವಾಲಿಟಿ ಚೆಕ್ ಮಾಡಿ ನಿಮಗೆ ಅದರ ರೇಟ್ ಪ್ರೈಸ್ ಫಿಕ್ಸ್ ಮಾಡ್ತೀನಿ ಸರ್. ಸೊ ಎಲ್ಲರ ಥರ ನಾನು ಸುಮ್ಮನೆ ಯಾವುದೋ ಒಂದು ಆ್ಯಕ್ಸಿಡೆಂಟ್ ಗಾಡಿ, ಕಿಲೋಮೀಟರ್ ಟ್ಯಾಂಪರಿಂಗ್ ಗಾಡಿ, ಸೊ ಸರ್ವಿಸ್ ಹಿಸ್ಟ್ರಿ ಇಲ್ಲ ಆ ಥರದ್ದೆಲ್ಲ ನಾನು ತಗೊಳ್ಳಲ್ಲ, ಕೊಡಿಸಲ್ಲ. ಸುಮ್ಮನೆ ಕೂತಿರ್ಸಿದ್ರೆ ನಾನು ಕೊಡಿಸಲ್ಲ. ಇದು ಆಲ್ಮೋಸ್ಟ್ ಆಲ್ ಲೋ ಮೈಲೇಜು. ಸೊ ಕಿಲೋಮೀಟ್ರು ಆದಷ್ಟು ಕಮ್ಮಿ ಇರೋಂಥದ್ದನ್ನೇ ನಮ್ಮಲ್ಲಿ ಜಾಸ್ತಿ ಸೇಲ್ ಮಾಡ್ತಾಯಿದ್ದೀನಿ. ಪ್ರತಿ ಕ್ವಾಲಿಟಿ ಆ್ಯಕ್ಸಿಡೆಂಟ್ ವೆಹಿಕಲ್ ಆ ಥರ ನಾನು ಹೇಳಿದ್ನಲ್ಲ ಆ ಥರ ತಗೊಳ್ಳೋದಿಲ್ಲ, ಕೊಡಲ್ಲ. ನಮಸ್ಕಾರ ಸರ್, ಇದು ರಾಜ್ಕಾರ್ಸ್ ಮೈಸೂರು. ನಮ್ಮ ಶೋರೂಮ್ ಸ್ಟಾರ್ಟ್ ಆಗಿ 3 ವರ್ಷ ಆಗಿದೆ. ನಮ್ಮಲ್ಲಿ ಸರ್ 2 lakh 20 lakh ವೆಹಿಕಲ್ ಸಿಗುತ್ತೆ. ಶೋರೂಮಲ್ಲಿ ಒಂದು 30-35 ವೆಹಿಕಲ್ಸ್ ಇರುತ್ತೆ. ಇನ್ನು ಬೇಕು ಅಂತಂದ್ರೂ ಕಸ್ಟಮರ್ಸ್ ಹತ್ರ ತರಿಸ್ಕೊಡ್ತೀವಿ ಸರ್ ವೆಹಿಕಲ್ಲು. ಸರ್, ಮಾರುತಿ ಸುಜುಕಿ, ಹುಂಡಾಯಿ, ಹೋಂಡಾ ಆ ಥರ ಇರುತ್ತೆ ಸರ್. ನಮ್ಮಲ್ಲಿ ಏನು ಅಂದರೆ ಕ್ವಾಲಿಟಿ ವೆಹಿಕಲ್ಸ್ ಸಿಗುತ್ತೆ ಸರ್. ಯಾವ್ಯಾವ ರೀತಿ ಚೆಕಿಂಗ್ ಮಾಡಿರ್ತೀರಾ ನೀವು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೋಬೇಕಾದ್ರೆ? ಸರ್, ಇದು ಸರ್ವಿಸ್ ಹಿಸ್ಟ್ರಿ ಶೋರೂಮಲ್ಲೇ ಆಗಿರುತ್ತಾ ಅಂತ ಚೆಕ್ ಮಾಡಿಸ್ತೀವಿ. ಸರ್ವಿಸ್ ಹಿಸ್ಟ್ರಿ ಇರಬೇಕು, ಮತ್ತು ಮೀಟ್ರು ಟೆಂಪರಿಂಗ್ ಆಗಿರುತ್ತೋ ಇಲ್ವೋ ಅದೊಂದು ನೋಡ್ತೀವಿ. ಅದು ಬಿಟ್ಟು ಮೇಜರ್ ಆ್ಯಕ್ಸಿಡೆಂಟ್ ಏನಾದ್ರು ಆಗಿದ್ರೆ ಕೊಡಿಸಲ್ಲ ಸರ್ ವೆಹಿಕಲ್. ಸರ್, ಇದು ಬಂದು ಹೋಲ್ಸ್ ವ್ಯಾಗನ್ ಕಂಪ್ನಿ, ಆಮಿಯೋ ವೆಹಿಕಲ್ಲು, 2016 ಮಾಡಲು ಸರ್. ಸಿಂಗಲ್ ಓನರ್ ಗಾಡಿ, ಹೈ ಲೈನ್ ಟಾಪ್ ಎಂಡು. ಇದು 45,000 ಓಡಿದೆ, 6-30 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಇಂಟೀರಿಯರ್ಸ್ ಬಂದು ನಿಮಗೆ ಇದು ಟಾಪ್ ಎಂಡ್ ವೆಹಿಕಲ್ ಆಗಿರೋದ್ರಿಂದ ಫುಲ್ಲಿ ಲೋಡೆಡ್ ಬರುತ್ತೆ. ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಪ್ಲೇಯರು, ABS ಇಯರ್ ಬ್ಯಾಗ್, ಎಲ್ಲ ರೀತಿ ಆಪ್ಷನ್ಸ್ ಇರುತ್ತೆ ಸರ್. ಇದು ಟೊಯೋಟಾ ಇನೋವಾ ಸರ್. ಇದು ಬಂದು 2015 ಮಾಡಲು, ವಿ ವರ್ಷನ್ನು. ಇದು ಸಿಂಗಲ್ ಓನರ್ ಗಾಡಿ ಸರ್. ಇದು ಬಂದು ನಿಮಗೆ 1,59,000 ನೋಡಿದೆ, 14 lakh ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಇದು ಇಂಟೀರಿಯರ್ಸು, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಪ್ಲೇಯರ್ ಎಲ್ಲ ಬರುತ್ತೆ. ABS ಇಯರ್ ಬ್ಯಾಗ್ ಇದೆ ಸರ್, ಮತ್ತು ಟಯರ್, ನ್ಯೂ ಟಯರ್ ಹಾಕ್ಸಿದ್ದಾರೆ, ಮ್ಯಾಗ್ವೀಲ್ ಇದೆ ಸರ್. ಇದು ಫೋರ್ಡ್ ಕಂಪ್ನಿದು, ಎಕೋ ಸ್ಪೋರ್ಟ್ಸು, ಟೈಟಾನಿಯಂ ಪ್ಲಸ್ಸು, 2016 ಮಾಡಲು ಸರ್. ಸಿಂಗಲ್ ಓನರ್ ಗಾಡಿ. ಇದು 7.5 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಟಾಟಾ ಹ್ಯಾರಿಯರ್, ಇದು 2019 ಮಾಡಲು ಸರ್. ಸಿಂಗಲ್ ಓನರ್ ಗಾಡಿ, 55,000 ಕಿಲೋಮೀಟರ್ ಅನ್ನಾಗಿದೆ, 17,25,000 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಹೌದು ಸರ್. ಇದು XUV500 W8 ವರ್ಷನ್ ಇದು. ಇದು ಸಿಂಗಲ್ ಓನರ್ ಗಾಡಿ, 2016 ಮಾಡಲ್ಲು, 44,000 ಓಡಿದೆ. ಇದು 12.5 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಇದು ಇಯಾನ್ ಕಂಪ್ನಿ, ಮ್ಯಾಗ್ನಾ ಪ್ಲಸ್ ವೇರಿಯಂಟ್ ಬರುತ್ತೆ, 2014 ಸಿಂಗಲ್ ಓನರ್ ಗಾಡಿ, 27,000 ಕಿಲೋಮೀಟರ್ ರನ್ ಆಗಿದೆ, 3,50,000 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್.
ಸರ್. ಇದು ಸ್ಯಾಂಟ್ರಾ ವೆಹಿಕಲ್, 2007 ಮಾಡಲ್, ಸಿಂಗಲ್ ಓನರು. 1 lakh ಹೊಡಿದೆ ಸರ್. ಇದು 2,25,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಇದು ಹೋಲ್ಸ್ ವ್ಯಾಗನ್ 1-2014 ಮಾಡಲ್ ಸರ್, ಸಿಂಗಲ್ ಓನರ್ ಗಾಡಿ. 74,000 ಹೊಡಿದೆ ಸರ್, ಸಿಂಗಲ್ ಓನರು. 6.3 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಇದು ಹೈಲೈನ್ ಸರ್, ಹೈಲೈನ್ ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ಎಲ್ಲ ಥರ ಫೀಚರ್ಸ್ ಇರುತ್ತೆ. ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಸ್ಟೇರಿಂಗ್ ಕಂಟ್ರೋಲು, ಸೀಟ್ ಕವರು ಎಲ್ಲ ಬರುತ್ತೆ ಸರ್. ಹೊಡಿದೆ ಹಾಂ. ಸ್ಕೋಡಾ ರ್ಯಾಪಿಡ್ ಎಲಿಗೆನ್ಸ್ ಬರುತ್ತೆ ಸರ್. ಇದು 2014 ಮಾಡಲ್ಲು, ಸಿಂಗಲ್ ಓನರ್ ಗಾಡಿ. 77 ಹೊಡಿದೆ, 6 lakh ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಸರ್, ಇದು ಶಿಫ್ಟ್ ವೆಹಿಕಲ್, 2008 ಮಾಡಲ್ಲು, ಸಿಂಗಲ್ ಓನರ್ ಗಾಡಿ. 63 ಹೊಡಿದೆ, ಸರ್ವಿಸ್ ಹಿಸ್ಟ್ರಿ ಎಲ್ಲ ಅವೈಲೇಬಲ್ ಇದೆ. 3.2 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಇದು ಹುಂಡೈ i20 ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ ಸರ್. ಇದು 2015 ಸಿಂಗಲ್ ಓನರು, 76,000 ಹೊಡಿದೆ. ಇದು ಬಂದು ನಿಮಗೆ 6.5 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಮಾತಾಡಬೇಕು ಡೈರೆಕ್ಟ್ ಓನರ್ ಹತ್ರನೇ, ಮಾತಾಡಿಸ್ಕೊಡ್ತೀವಿ. ಮಾತಾಡಬೇಕು ಸರ್. ಶಿಫ್ಟ್ ಡಿಸೈರ್ VXi ಪೆಟ್ರೋಲ್ ವೇರಿಯಂಟ್ ಇದು. 2011 ಮಾಡಲ್ಲು, ಸಿಂಗಲ್ ಓನರ್ ಗಾಡಿ. 63,000 ಹೊಡಿದೆ. ಇದು 4 lakh ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಸರ್, ಇದು ಬಂದು ನಿಮಗೆ ರೆನಾಲ್ಡ್ ಡಸ್ಟರು, RXL ವೇರಿಯಂಟ್ ಬರುತ್ತೆ. ಸೆಕೆಂಡ್ ಓನರ್ ಗಾಡಿ ಸರ್, 2013-14 ರಿಜಿಸ್ಟ್ರೇಷನ್ ಆಗಿರೋದು. 76,000 ಓಡಿದೆ. ಇದು 6.3 ಹೇಳ್ತಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಟೈರ್ ಎಲ್ಲ ನ್ಯೂ ಹಾಕ್ಸಿದ್ದಾರೆ ಸರ್, ಮ್ಯಾಗ್ವಿಲ್ ಇದೆ, 4 ಟೈರು ಮ್ಯಾಗ್ವಿಲ್ ಇದೆ ಸರ್. ಇದು ಬ್ರೀಜಾ ವೆಹಿಕಲ್ಲು, 2017 ಬ್ರೀಜಾ VDI ಆಪ್ಷನಲ್ ಬರುತ್ತೆ ಸರ್. ಇದು ಸೆಕೆಂಡ್ ಓನರ್ ಗಾಡಿ, 63,000 ಕಿಲೋಮೀಟರ್ ರನ್ ಆಗಿದೆ. 8.3 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಇದು ಎಕ್ಸೆಂಟ್ ವೆಹಿಕಲ್ಲು, ಹುಂಡೈ ಕಂಪ್ನಿದು. ಎಸ್ ಆಪ್ಷನಲ್ ವೇರಿಯಂಟು. 2017 ಮಾಡಲ್, ಸಿಂಗಲ್ ಓನರ್, 40,000 ಕಿಲೋಮೀಟರ್ ರನ್ ಆಗಿದೆ. ಇದು ಬಂದು ನಿಮಗೆ 5.8 lakh ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಸರ್, ಇದು ಶಿಫ್ಟ್ ವೆಹಿಕಲ್ VDI, 2015 ಮಾಡಲ್, ಸಿಂಗಲ್ ಓನರ್ ಗಾಡಿ ಸರ್. 85,000 ಕಿಲೋಮೀಟರ್ ರನ್ ಆಗಿದೆ. ಇದು 5.85 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. VDI ವಿತ್ ABS ಸರ್. ಇದು ಸರ್, ಇದು SX4, 2011 ಮಾಡಲ್ಲು, ಆಟೋ ಗೇರ್ ವೆಹಿಕಲ್ ಸರ್. ಇದು ಸೆಕೆಂಡ್ ಓನರ್ ಗಾಡಿ. ಇದು 65,000 ಓಡಿದೆ. ಇದು ಬಂದು ನಿಮಗೆ 410 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಆಟೋ ಗೇರ್ ಇಂಟೀರಿಯಲ್ಸಲ್ಲಿ ನಿಮಗೆ ಪವರ್ ಸ್ಟೇರಿಂಗು, ಪವರ್ ಎಂಡರ್ಸ್ ಎಲ್ಲ ಬರುತ್ತೆ ಸರ್, ಮ್ಯೂಸಿಕ್ ಪ್ಲೇಯರ್ ಎಲ್ಲ ಬರುತ್ತೆ. ಹುಂಡೈ i10 ವೆಹಿಕಲ್ ಇದು, ಸ್ಪೋರ್ಟ್ಸ್ ವೇರಿಯಂಟು. 2012 ಮಾಡಲು, ಸಿಂಗಲ್ ಓನರ್, 49,000 ಓಡಿದೆ ಸರ್. ಇದು 3.70 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ರೆನಾಲ್ಡ್ ಕಂಪ್ನಿ ಕ್ವಿಡ್ ವೆಹಿಕಲ್ಲು, RXT ವೇರಿಯಂಟ್ ಬರುತ್ತೆ. 2016 ಸೆಕೆಂಡ್ ಓನರ್ ಇದು. 77,000 ಓಡಿದೆ. 3 lakh ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ವ್ಯಾಗನರ್ VXi 2017 ಮಾಡಲು ಸರ್, ಸಿಂಗಲ್ ಓನರ್ ಗಾಡಿ. 53,000 ಓಡಿದೆ. 470 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. i10 ಸ್ಪೋರ್ಟ್ಸ್ ವೇರಿಯಂಟು, 2014 ಮಾಡಲ್, ಸಿಂಗಲ್ ಓನರ್, 64,000 ಓಡಿದೆ. ಇದು 390 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಇದು ವ್ಯಾಗನರ್ VXi ವೇರಿಯಂಟು ಸರ್, 2015 ಸೆಕೆಂಡ್ ಓನರು. 41,000 ಕಿಲೋಮೀಟರ್ ರನ್ ಆಗಿದೆ. 4,10,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಸರ್, ಇದು ಶಿಫ್ಟ್ ಡಿಸೈರು, ZXi ವೇರಿಯಂಟ್ ಬರುತ್ತೆ ಸರ್. ZXi ಟಾಪ್ ಎಂಡ್ ಬರುತ್ತೆ. ಇದು 2014 ಮಾಡಲ್, ಸಿಂಗಲ್ ಓನರ್ ಗಾಡಿ. 36,000 ಕಿಲೋಮೀಟರ್ ರನ್ ಆಗಿದೆ. ಇದು 6,20,000 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಪೇಂಟ್ ಎಲ್ಲ ಹೆಂಗೆ ಮೇಡಮ್, ಕ್ವಾಲಿಟಿ ಸರ್? ನಮ್ಮಲ್ಲಿ ರೀಪೇಂಟ್ ಆಗಿರಲ್ಲ ಸರ್, ಯಾವ ವೆಹಿಕಲ್ಲೂ ರೀಪೇಂಟ್ ಆಗಿರಲ್ಲ. ಕಂಪ್ನಿ ಸ್ಟಾಕಲ್ಲಿ ಏನು ಬರುತ್ತೆ ಅದೇ. ಹೌದು ಸರ್, ಡೋರ್ ಎಕ್ಸ್ಚೇಂಜು, ರೀಪೇಂಟು, ಮೇಜರ್ ಆಕ್ಸಿಡೆಂಟ್ ಆ ಥರ ಯಾವ ವೆಹಿಕಲ್ಲೂ ಆಗಿರಲ್ಲ. ಆಮೇಲೆ ಎಲ್ಲ ವೆಹಿಕಲ್ಗೂ ಸರ್ವಿಸ್ ಹಿಸ್ಟ್ರಿ ಇರುತ್ತೆ ಸರ್, ಶೋರೂಮ್ ಮೇಂಟೈನ್ಡ್ ವೆಹಿಕಲ್ಲು. ಸರ್, ಇದು ಹುಂಡೈ ವರ್ಣ SX ವೇರಿಯಂಟ್ ಬರುತ್ತೆ. 2009 ಸಿಂಗಲ್ ಓನರ್ ಗಾಡಿ. 98,000 ಓಡಿದೆ. 3.5 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಈ ವೆಹಿಕಲ್ ಬಂದು TU300 T6 ಪ್ಲಸ್ ವೇರಿಯಂಟ್ ಬರುತ್ತೆ, ಮಹೇಂದ್ರ ಕಂಪ್ನಿದು. 2018 ಸಿಂಗಲ್ ಓನರ್ ಗಾಡಿ. 41,000 ಓಡಿದೆ. 8 lakh ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಸರ್, ಇದು ಹೋಲ್ಸ್ ವ್ಯಾಗನ್ ವೆಂಟೋ ವೆಹಿಕಲ್ಲು, 2011 ಮಾಡಲ್ಲು, ಹೈಲೈನ್ ಟಾಪ್ ಎಂಡ್ ಗಾಡಿ ಸರ್. ಸೆಕೆಂಡ್ ಓನರು. 1,38,000 ಓಡಿದೆ. ಇದು ಬಂದು ನಿಮಗೆ 4 lakh ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಇಂಟೀರಿಯರ್ಸ್ ಬಂದು ನಿಮಗೆ ಫುಲ್ಲಿ ಲೋಡೆಡ್ ವೆಹಿಕಲ್ ಇದು. ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಸೆಂಟ್ರಲ್ ಲಾಕು, ಮ್ಯೂಸಿಕ್ ಪ್ಲೇಯರು, ಸೀಟ್ ಕವರು, ABS, ಏರ್ ಬ್ಯಾಗು, ಪ್ರತಿಯೊಂದು ಆಪ್ಷನ್ಸು ಬರುತ್ತೆ ಸರ್ ಇದರಲ್ಲಿ. 1,38,000 ಹೌದು ಸರ್. 11 ಮಾಡಲ್ ಸರ್. ಸರ್, ಇದು ಟೊಯೋಟಾ ಕಂಪ್ನಿ ಫಾರ್ಚುನರ್ ವೆಹಿಕಲ್ಲು. ಇದು ಬಂದು 2013 ಮಾಡಲ್ ಸರ್. 4x4 ಫೋರ್ ವೀಲ್ ಡ್ರೈವ್ ಬರುತ್ತೆ. ಸಿಂಗಲ್ ಓನರ್ ಗಾಡಿ. 1,66,000 ಓಡಿದೆ. ಇದು 16,50,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಮಾರುತಿ ಕಂಪ್ನಿ ರಿಡ್ಜ್ ವೆಹಿಕಲ್ಲು, VDI ಡೀಸೆಲ್ ವೆಹಿಕಲ್ ಇದು. ಇದು 2011-12 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ ಸರ್. 86,000 ಓಡಿದೆ. 81,000 ಓಡಿದೆ ಸರ್. ಇದು 4 lakh ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಇದು ಹುಂಡೈ ಕಂಪ್ನಿ ವೆನ್ಯೂ ವೆಹಿಕಲ್ಲು. ಇದು S ವೇರಿಯಂಟಲ್ಲಿ ಬರುತ್ತೆ ಸರ್. 2020 ಮಾಡಲ್ಲು.
ಸಿಂಗಲ್ ಓನರ್ ಗಾಡಿ 24,000 ಓಡಿದೆ, ಇದು ನಿಮಗೆ 8,75,000 ಹೇಳ್ತಾರೆ, ಸ್ವಲ್ಪ ನೆಗೆಷಿಯಬಲ್ ಆಗುತ್ತೆ ಸರ್.